ಸಿಲಿಕಾನ್ ಸಿಟಿಯಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಶೋಕಿ ಜೀವನಕ್ಕೆ ಕಾಸು ಇರಲೇಬೇಕು, ಇಲ್ಲ ಅಂದಾಗ ಕ್ರಿಮಿನಲ್ ಐಡಿಯಾಗಳು ತಲೆಗೆ ಹೊಳಿತವೆ. ಇದೇ ರೀತಿ ಶೋಕಿ ಜೀವನಕ್ಕಾಗಿ ಮನೆ ಬಾಡಿಗೆ ಕೇಳಿಕೊಂಡು ಬಂದವಳು ಮನೆ ಒಡತಿಯನ್ನೇ ಕೊಂದಿದ್ದಾಳೆ. ಕೊಲೆ ಮಾಡಿದ್ದ ರೀಲ್ಸ್ ರಾಣಿ ಲಾಕ್ ಆಗಿದ್ದಾಳೆ. ಹೀಗೆ ಪೊಲೀಸ್ ಜೀಪ್ ನಲ್ಲಿ ಕೂತು ಮೊಸಳೆ ಕಣ್ಣೀರ್ ಸುರಿಸ್ತಾ ಇರು ಈಕೆಗೆ ಜಸ್ಟ್ 24 ವರ್ಷ. ಕೋಲಾರದಿಂದ ಬೆಂಗಳೂರಿಗೆ ಹೊಟ್ಟೆ ಪಾಡಿಗೆ ಅಂತ ಬಂದಿದ್ಲು. ಹೀಗೆ ಬಂದವಳು ಕೆಂಗೇರಿಯ ಕೋನಸಂದ್ರದಲ್ಲಿಯೂ ಗುರುಮೂರ್ತಿ ಅನ್ನೋರ ಮನೆಗೆ ಬಾಡಿಗೆಗಿದ್ಲು. ಬಂದೊಳ್ಳೆ ರಿಚ್ ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋ ಆಸೆಯಲ್ಲಿದ್ಲು. ಆದ್ರೆ ಹಣ ಬೇಕಲ್ವಾ? ಆಗ ಈಕೆ ಕಣ್ಣಿಗೆ ಬಿದ್ದಿದ್ದು ಮೋನಿಕಾಗೆ ಮನೆ ಬಾಡಿಗೆ ಕೊಟ್ಟಿದ್ದ ಗುರುಮೂರ್ತಿ ಪತ್ನಿ ದಿವ್ಯಾ. ಮೋನಿಕಾಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಅವನಿಗೂ ಟಾಟಾ ಎಸ್ ವಾಹನ ಕೊಡಿಸೋದಕ್ಕೆ ಮೋನಿಕಾಗೆ ಹಣ ಬೇಕಾಗಿತ್ತು. ಮತ್ತೊಂದ್ ಕಡೆ ಶೋಕಿಗಾಗಿ ಮಾಡಿದ ಸಾಲ ಮೋನಿಕಾಳ ಕುತ್ತಿಗೆಗೆ ಬಂದಿತ್ತು. ಹೀಗಾಗಿ ಹೇಗಾದ್ರೂ ಮಾಡಿ ಸಾಲ ತೀರಿಸಬೇಕು ಅಂತ ಅಂದ್ಕೊಂಡಿದ್ದ ಮೋನಿಕಾ ಹಣಕ್ಕಾಗಿ ದುಷ್ಕೃತ್ಯಕ್ಕೆ ಕೈ ಹಾಕಿದ್ಲು. ಇಂಥ ಟೈಮ್ನಲ್ಲಿ ಮನೆ ಮಾಲಕಿ ದಿವ್ಯಾ ಮೈಮೇಲಿದ್ದ ಒಡವೆ ಮೋನಿಕಾ ಕಣ್ಣಿಗೆ ಬಿದ್ದಿದೆ. ಆ ಒಡವೆಯನ್ನ ಎಗರಿಸೋಕೆ ಪ್ಲಾನ್ ಮಾಡಿದ್ದ ಮೋನಿಕಾ ದಿವ್ಯಾಳ ಉಸಿರನ್ನೇ ನಿಲ್ಲಿಸಿಬಿಟ್ಟಿದ್ದಾಳೆ. ನೋಡ್ರ ನಾವೇ ಹೇಳ್ದೆ, ಅವ್ರ ಗಂಡನೂ ಕೆಳಗಡೆ ಇರೋದು, ಅವರೇ ಮಾಡಿರೋದು, ಬೇರೆ ಅವ್ರಿಗೆ ಯಾರು ಇಷ್ಟ ಇದಿಲ್ಲ ಅಂತ ನಾವು ಹೇಳ್ದೆ. ಅವ್ರು ಕೇಳ್ತಾ ಇಲ್ಲ, ಪೊಲೀಸ್ ಇತ್ತು, ಆಚೆ ಹೋಗಿ ಆಚೆ ಹೋಗಿ ಅಂತ ಹೇಳಿದ್ರು. ನಾವು ದಿವ್ಯಾ ಬಂಗಾರದ ಮೇಲೆ ಕಣ್ಣು ಹಾಕಿದ್ದ ಮೋನಿಕಾ ಆಕೆ ಹತ್ಯೆ ಮಾಡೋದಕ್ಕೆ ಅಂತ ಮೇ 10 ಮುಹೂರ್ತ ಫಿಕ್ಸ್ ಮಾಡಿದ್ಲು. ಗುರುಮೂರ್ತಿ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಂತೆ ಪಾಪಿ ಮೋನಿಕಾ ಹಿಂದಿನಿಂದ ಬಂದು ಕುತ್ತಿಗೆಯನ್ನ ಬಿಗಿದು ದಿವ್ಯಾಳ ಉಸಿರು ನಿಲ್ಲಿಸಿದ್ದಾಳೆ. ಬಳಿಕ ಮೋನಿಕಾ ದಿವ್ಯಾಳ ಮೈ ಮೇಲಿದ್ದ 36 ಚಿನ್ನದ ಸರ ಕದ್ದು ಪರಾರಿಯಾಗ್ಬಿಟ್ಟಿರ್ತಾಳೆ. ಬಳಿಕ ಗುರುಮೂರ್ತಿ ಮನೆಗೆ ಬಂದು ನೋಡಿದಾಗ ಪತ್ನಿ ಸಾವನ್ನಪ್ಪಿರೋದು ಗೊತ್ತಾಗಿದೆ. ದಿವ್ಯಾಳನ್ನ ಹತ್ಯೆ ಮಾಡಿ ಪರಾರಿಯಾಗಿದ್ದ ಮೋನಿಕಾ ಇದೇ ಕೆಂಗೇರಿಯ ಒಡವೆ ಅಂಗಡಿಯೊಂದರಲ್ಲಿ ಕದ್ದಿದ್ದ ಆಭರಣವನ್ನ ಮಾರಿ ಬಂದ ಹಣವನ್ನ ಪ್ರಿಯಕರನಿಗೆ ಕೊಟ್ಟಿದ್ಲು. ಆಮೇಲೆ ಏನೂ ಗೊತ್ತಿಲ್ಲದೆ ಇರೋ ತರ ಮೋನಿಕಾ ವಾಪಸ್ ಮನೆಗೆ ಬಂದಿದ್ಲು. ಬಂದು ತನ್ನ ಬಳಿ ಇದ್ದ 60,000 ಕಳ್ಳತನ ಆಗಿದೆ ಅಂತ ಕಥೆ ಕಟ್ಟಿದ್ಲು. ಆದ್ರೆ ಕಳೆದ ತಿಂಗಳು ಬಾಡಿಗೆ ಕಟ್ಟೋಕ್ಕೂ ದುಡ್ಡಿಲ್ಲ ಅಂದವಳಿಗೆ 60,000 ಎಲ್ಲಿಂದ ಬಂತು ಅನ್ನೋ ಅನುಮಾನದಲ್ಲಿ ಪೊಲೀಸ್ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಕೊಲೆ ಸತ್ಯವನ್ನ ಮೋನಿಕಾ ಬಾಯ್ಬಿಟ್ಟಿದ್ದಾಳೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.